ಒಳಗೆ ತರಕಾರಿ ಇರ್ಲಾರ್ದಾಗ ಅಥವಾ ಬ್ಯಾಳೆ ಇರ್ಲಾರ್ದಾಗ ಆಮೇಲೆ ಯಾವಾಗಲೂ ಬ್ಯಾಳೆ ಸಾರು ತಿಂದು ಬೇಜಾರಾದಾಗ ಈ ರೀತಿ ಒಂದು ಟ್ರೈ ಮಾಡಿ ನೋಡ್ರಿ ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆಲ್ಲ ಶಂಡ್ಗಿ ಹುಳಿ ಅಂತ ಮಾಡಿ ತೋರಿಸ್ತೀನಿ ಅದು ಬಹಳ ಸಿಂಪಲ್ಲಾಗಿ ಮಾಡುವಂಥದ್ದು ಅಂಥದ್ದು ಹಂಗೆ ಇದನ್ನ ಬ್ರಾಹ್ಮಿಣ್ಸ್ ಜಾಸ್ತಿ ಮಾಡುವಂಥ ರೆಸಿಪಿ ಇದು ಬರ್ರಿ ಹೇಗಂದ್ರೆ ಮಾಡೋದು ಅಂತ ನೋಡ್ಕೋಣ ಒಂದು ಕಪ್ನಷ್ಟು ಕಡಲೆಬೇಳೆ ಬೇಳೆ ಹಿಟ್ಟು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ ಹಾಕ್ಕೊಂಡಿ ಎರಡು ಸಮ ಪ್ರಮಾಣದಲ್ಲೇ ತೊಗೊಳ್ರಿ ಒಂದು ಚಮಚದಷ್ಟು ಜೀರಿಗೆ ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗ್ತತಿ ಒಂದು ಸ್ವಲ್ಪ ಹಾಕಿ ನಾನು ಆಮೇಲೆ ಒಂದು ಚಿಟ್ಕಿಯಷ್ಟು ಸೋಡಾ ಪುಡಿ ಹಾಕ್ಕೊಳ್ಳ್ರಿ ಅಂದರೆ ಒಂದು ಸ್ವಲ್ಪ ಹಗುರಾಗಿ ಬರ್ತಾವಂತ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ಒಂದು ಚಿಟ್ಕಿ ಅಷ್ಟು ಹಾಕಿದ್ರೆ ಸಾಕು ಜಾಸ್ತಿನೂ ಬೇಡ ಒಡೆದು ಹೋಗ್ತತಿ ಜಾಸ್ತಿ ಹಾಕಿದ್ರೆ ಆಮೇಲೆ ರುಚಿಗೆ ಬೇಕಾಗುವಷ್ಟು ಅಚ್ಚು ಖಾರದ ಪುಡಿ ನಾವು ಹುಳಿ ಒಳಗೂ ಹಾಕ್ತೀವಿ ನೋಡ್ಕೊಂಡು ಹಾಕೊಳ್ರಿ ಮಿಕ್ಸ್ ಮಾಡಿಕೊಂಡು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗಟ್ಟಿಯಾಗಿ ಹಿಟ್ಟನ್ನ ಕಲಸ್ಕೋಬೇಕಾಗ್ತತಿ ಚಪಾತಿ ಹಿಟ್ಟು ಪೂರಿ ಹಿಟ್ಟು ಕಲಿಸ್ತೀವಲ್ಲ ಒಂದು ಆ ಹದೊಳಗನ ಕಲಿಸ್ಕೋಬೇಕು ಅಂದ್ರೆ ನಮಗೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳೋದಕ್ಕೆ ಬರಬೇಕು ಆ ಒಂದು ಹದ್ದೊಳಗೆ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗ್ತತಿ ನೀವು ಬೇಕಿದ್ರೆ ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಆಮೇಲೆ ಒಂದು ಕಪ್ನಷ್ಟು ಕಡಲೆಬೇಳೆ ಹಿಟ್ಟು ಹಾಕೊಂಡ್ರು ನಡಿತೈತಿ ಆದರೆ ಇತ್ವ ಎರಡೂ ಸಮ ಪ್ರಮಾಣದಲ್ಲಿ ಸಹಿತ ಹಾಕ್ಕೊಂಡು ಮಾಡ್ಕೋಬೋದು ಇದು ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬ್ರಾಹ್ಮಿಣ್ಸ್ ಜಾಸ್ತಿ ಮಾಡ್ತಾರೆ ಈ ಶಾಂಠಗಿ ಹುಳಿನ ರೊಟ್ಟಿಗೂ ಚಲೋ ಇರ್ತೈತಿ ಚಪಾತಿ ಅನ್ನಕ್ಕೂನು ಮಸ್ತ್ ಇರ್ತೈತಿ ಹುಳಿ 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 ಖರ್ ಮಸ್ತ್ ರುಚಿ ಇದು ಇದನ್ನು ಮಾಡೋದು ಈಗ ಭಾಳ ಕಡಿಮೆ ಅಂತ ಅನಿಸ್ತೈತಿ ಇದು ಒಂದು ಸಾಂಪ್ರದಾಯಿಕ ಶೈಲಿ ಅಡುಗೆ ಅಂತನ ಹೇಳ್ಬೋದು ಈಗಿನ ಒಂದು ಜನರಿಗೆ ಇದ್ರ ಬಳಕೆ ಒಂದು ಇದನ್ನು ಹೆಂಗೆ ಮಾಡೋದಂತ ಗೊತ್ತಿಲ್ಲ ಕೆಲವೊಬ್ಬರು ಬ್ಯಾಳಿ ಹಾಕಿ ಮಾಡ್ತಾರೆ ಇನ್ನು ಕೆಲವೊಬ್ರು ಅಂತ ಹೇಳಿ ಮಾಡ್ತೀವಲ್ಲ ಅದನ್ನು ಸಹಿತ ಹಬೆ ಒಳಗೆ ಬೇಯಿಸಿ ಆ ಥರನೂ ಕೂಡ ಹುಳಿನ ಮಾಡ್ತಾರೆ ನಾವಿಲ್ಲಿ ಯಾವ ತರಕಾರಿ ಬಳಸ್ಲಾರ್ದಂಗೆ ಬ್ಯಾಳಿ ಬಳಸ್ಲಾರ್ದಂಗೆ ಮಾಡೋದಿದ್ದು ಇದು ಬಹಳ ಟೇಸ್ಟಿಯಾಗಿರ್ತೈತಿ ಮತ್ತು ನಾವು ಜಲ್ದಿನ ಮಾಡ್ಕೊಬೋದು ನೋಡ್ರಿ ಈಗ ನಾನು ಸಣ್ಣ ಸಣ್ಣ ಒಂದು ಗೋಲಿ ಗಾತ್ರದಕ್ಕಿಂತ ಒಂಚೂರು ದೊಡ್ಡ ಸೈಜ್ ಆದ್ರೂ ನಡಿತೈತಿ ಅಥವಾ ಅದ ಸೈಜ್ನೊಳಗಾದ್ರೂ ನೀವು ಉಳ್ಳಿ ಮಾಡ್ಕೊಳ್ರಿ ಅಷ್ಟೂ ಎಷ್ಟು ಹಿಟ್ಟೈತೆ ಅಷ್ಟರದ್ದು ನಾವು ಹುಳಿ ಮಾಡಿಟ್ಕೋಬೇಕು ಸಣ್ಣ ಸಣ್ಣ ಗೋಲಿ ಗಾತ್ರದೊಳಗೆ ಆಮೇಲೆ ನಾನಿಲ್ಲಿ ಎಣ್ಣೆ ಕಾಯೋದಕ್ಕೂ ಇಟ್ಟನೇ ನನ್ನ ಬಹಳಷ್ಟು ರೆಸಿಪಿಗಳು ಬ್ರಾಹ್ಮಿಣ್ಸ್ ಅಡುಗೆ ಆಗಿರೋದ್ರಿಂದ ಮಲ್ನಾಡು ಕಡೆ ಅಡುಗೆ ಆಗಿರೋದ್ರಿಂದ ನೀವೆಲ್ಲ ನೀವು ಮಲೆನಾಡು ಕಡೆಯವರೀ ನೀವು ಬ್ರಾಹ್ಮಿಣ್ಸನ್ರಿ ಅಂತ ಕೇಳ್ತಿರ್ತೀರಿ ನಾವು ಬ್ರಾಹ್ಮಿಣ್ಸು ಅಲ್ಲ ಮಲ್ನಾಡು ಕಡೆದವರು ಅಲ್ಲ ನಾವು ಜನವಾರದವ್ರು ಅಥವಾ ದೇವಾಂಗದವರು ಅಂತ ಹೇಳ್ತಾರೆ ನಮ್ಗೆ ಸ್ವಲ್ಪ ನಮ್ಮದು ಒಂಚೂರು ಬ್ರಾಹ್ಮಿಣ್ಸ್ ಥರನ ಅಡುಗೆ ಬರ್ತೈತಿ ಆದರೂ ನನಗೆ ಬ್ರಾಹ್ಮಿಣ್ಸ್ ಅಡುಗೆ ಹಳೆ ಕಾಲದ ಅಡುಗೆ ಆಮೇಲೆ ಮಲ್ನಾಡು ಕಡೆ ಮಾಡೋ ಅಡುಗೆಗಳು ನಂಗೆ ಬಹಳ ಇಷ್ಟ ಆಗ್ತತಿ ಮನೆ ಪಕ್ಕದ ಮನೆಯವರ ಶಿಕಾರಿಪುರ ಮತ್ತು ಶಿರ್ಸಿ ಕಡೆದವ್ರು ಆಗಿರೋದ್ರಿಂದ ಅವ್ರ ಮ ಅವರು ಹೆಚ್ಚಾಗಿ ಅಲ್ಲಿಯೇ ಒಂದು ಅಡುಗೆಗಳನ್ನು ಮಾಡ್ತಿರ್ತಾರೆ ನನಗೂ ಬಹಳ ಇಂಟ್ರೆಸ್ಟಿಂದ ನಾನು ಅವನ್ನ ಕೇಳಿ ಮನೆಯೊಳಗೆ ಟ್ರೈ ಮಾಡ್ತಿರ್ತೀನಿ ಆಮೇಲೆ ಬ್ರಾಹ್ಮಿಣ್ಸ್ ನನಗೆ ಹೆಚ್ಚಾಗಿ ಫ್ರೆಂಡ್ಸ್ ಇರೋದ್ರಿಂದ ನನಗೆ ಅವ್ರ ಅಡುಗೆಗಳನ್ನು ಬಹಳ ಇಷ್ಟ ಸೊ ಹಿಂಗಾಗಿ ನಾನು ಅವರು ಮನೆಯಲ್ಲಿ ಹಿರಿಯರನ್ನ ಕೇಳಿ ನಾನು ಈ ಅಡುಗೆಗಳನ್ನು ಎಷ್ಟೊಂದು ಅಡುಗೆಗಳನ್ನು ಕಲಿತು ಕಲೆಕ್ಟ್ ಮಾಡಿಟ್ಕೊಂಡು ಇರ್ತೀನಿ ನನಗೆ ಇಷ್ಟವಾಗಿರುವಂತಹ ರೆಸಿಪಿಗಳನ್ನು ಆವಾಗ ಟ್ರೈ ಮಾಡ್ತಿರ್ತಾನೆ ಹೀಗಾಗಿ ನನ್ನ ಎಲ್ಲ ರೆಸಿಪಿಗಳು ಮಲೆನಾಡು ಕಡೆ ಮತ್ತು ಬ್ರಾಹ್ಮಿಣ್ಸ್ ಸರ್ಗೆಗಳು ಜಾಸ್ತಿ ಇರ್ತವೆ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಹೆಚ್ಚು ಉತ್ತರ ಕರ್ನಾಟಕದ ಅಡುಗೆಗಳ ಜೊತೆಗೆ ಈ ಥರ ಒಂದು ಅಡುಗೆಗಳನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ಬೇಕು ಮತ್ತು ಹೆಚ್ಚು ಹಳೆ ಕಾಲದ ಅಡುಗೆಗಳನ್ನು ಆರೋಗ್ಯಕರವಾದಂತಹ ರೆಸಿಪಿಗಳನ್ನು ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರೋದ್ರಿಂದ ಈ ಥರ ನನ್ನ ಅಡುಗೆಗಳು ಜಾಸ್ತಿ ಇರ್ತವೆ ನೀವೆಲ್ಲರೂ ನೋಡಿ ಖುಷಿ ಪಡ್ತೀರಿ ಹೇಳ್ತೀರಿ ಕಾಮೆಂಟ್ ಮಾಡ್ತಿರ್ತೀರಿ ಬಹಳ ಮಸ್ತಾಗಿತ್ತಿದ ರೆಸಿಪಿ ಅಂತ ನಂಗೆ ಅದ ಒಂದು ದೊಡ್ಡ ಖುಷಿ ನೋಡಿರಿ ನಾನು ಇವೆಲ್ಲ ಇವನ್ನ ಕರೆದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕಾಗ್ತೈತಿ ಆದಷ್ಟು ಮೀಡಿಯಮ್ ಉರಿ ಒಳಗನ ಚೆಂದಾಗ ಬೇಯಿಸ್ಕೊಳ್ರಿ ಯಾಕಂದರೆ ಒಳಗೆ ಹಸಿ ಹಸಿಯಾಗಿರಬಾರ್ದು ಎಲ್ಲ ಕಡೆಯೂ ಸಮನಾಗಿ ಬೆಂದಿರಬೇಕಿದು ಮೀಡಿಯಮ್ ಉರಿ ಒಳಗೆ ನೀವು ಗರಿ ಗರಿ ಆಗೋ ಥರ ನೀವು ಇವನ್ನ ಫ್ರೈ ಮಾಡಿ ಇಟ್ಕೋಬೇಕಾಗ್ತತಿ ಆಮೇಲೆ ನಾವು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕಾಗಿರ್ತೈತಿ ಈಗ ಒಂದು ಎರಡು ಚಮಚ ಎಣ್ಣೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಒಂದು ಚಿಟಕಿ ಅಷ್ಟು ಹಿಂಗೆ ಹಾಕಿ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ನೀರಿನಾಗ ನೆನೆಸಿಟ್ಕೊಂಡಿದ್ದೆ ಅದನ್ನ ರಸ ತೆಗೆದು ಈ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಹುಳಿ ಹುಳಿ ಖಾರ ಖಾರಾಗಿ ಈ ಒಂದು ಸಂಡ್ಗಿ ಹುಳಿ ಮಸ್ತ್ ರುಚಿ ಇರ್ತೈತೆ ನೋಡ್ರಿ ಆಮೇಲೆ ಇದಕ್ಕೆ ನೀರು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳ್ರಿ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ನೀರು ಹಾಕೀನಿ ಆಮೇಲೆ ಹುಣ್ಸೆಹಣ್ಣು ಕೂಡ ರಸ ತೆಗೆದು ಹಾಕಿದ್ನಲ್ಲ ಅದಾದಮೇಲೆ ನಾವು ರುಚಿಗೆ ಬೇಕಾಗುವಷ್ಟು ಉಪ್ಪು ಖಾರ ಹೊಂದಿಸ್ಕೊಬೇಕಾಗ್ತೈತಿ ಅರ್ಶಿಣ ಪುಡಿ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡೇನೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡೇನಿ ಆಮೇಲೆ ಇದಕ್ಕೆ ನಾನು ರುಚಿಗೆ ಬೇಕಾಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತೇನೆ ಅದಾದಮೇಲೆ ನಾನಿಲ್ಲಿ ಹುಳಿ ಪುಡಿ ಅಂತ ಹಾಕ್ತೇನೆ ಹುಳಿ ಪುಡಿ ಹಾಕೋದ್ರಿಂದ ಬಹಳ ಟೇಸ್ಟ್ ಇರ್ತೈತಿ ಹೆಚ್ಚು ಮಸಾಲೆ ಏನು ಬಳಸಂಗಿಲ್ಲ ನಾವು ಅಡುಗೆಗೆ ಎರಡು ಚಮಚದಷ್ಟು ಕಡಲೆಬೇಳೆ ಹಿಟ್ಟು ಅಂದರೆ ಹಸೆ ಕಡಲೆ ಬೇಳೆ ಹಿಟ್ಟು ಅಂತ ಹೇಳ್ತಾರಲ್ಲ ಅದನ್ನು ನೀರಿನೊಳಗೆ ಕಲಿಸಿ ಸ್ವಲ್ಪ ನೀರು ಥರ ಇದನ್ನ ಮಾಡಿಕೊಂಡು ಅಂದರೆ ಸ್ವಲ್ಪ ಹುಳಿ ಸತ್ ಗಟ್ಟಿಯಾಗಿ ಬರಲಿ ಅಂತ ಇದಕ್ಕೆ ಹಾಕೋದು ಈ ಹುಳಿಗೆ ಸೇರಿಸ್ಕೊಳ್ತೇನೆ ಆ ಕಡಲಿಬೇಳೆ ಹಿಟ್ಟು ಮಸ್ತ್ ಟೇಸ್ಟ್ ಅಂದರೆ ಮಸ್ತ್ ಟೇಸ್ಟ್ ಇರ್ತೈತಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ನಿಮಗೆ ಗೊತ್ತಾಗತ್ತಿ ಯಾವಾಗಲೂ ತರಕಾರಿ ಪಲ್ಯ ಸಾರು ತಿಂದು ಬೇಜಾರಾದಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ ಆಮೇಲೆ ಹುಳಿ ಹಾಕಿದ ಮೇಲೆ ಬ್ಯಾಲೆನ್ಸ್ ಆಗಲಿ ಅಂತ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೇನೆ ಹುಳಿ ಪುಡಿ ಹಾಕಿರ್ತೀವಲ್ಲ ಒಂದು ಘಮ ಮಸ್ತ್ ಟೇಸ್ಟ್ ಇರ್ತೈತಿ ಘಮ ಘಮ ಆಮೇಲೆ ಹುರಿದು ಈ ಸಂಡಿಗೆ ಇರ್ತಾವಲ್ಲ ಅವನ್ನ ಸೇರಿಸ್ಕೊಳ್ತೀನಿ ಈ ಶಣಗಿನ ಹಾಕಿದ ಮೇಲೆ ಮತ್ತೊಂದು ಐದರಿಂದ ಆರು ನಿಮಿಷದವರೆಗೂ ಕುದಿಸ್ಕೊಬೇಕಾಗುತ್ತೆ ಇದು ಸ್ವಲ್ಪ ಹುಳಿ ಅನ್ನೋದು ಗಟ್ಟಿ ಅನಿಸ್ತದೆ ಯಾಕಂದ್ರೆ ನಾವು ಕಡಲೆ ಬೇಳೆ ಹಿಟ್ಟು ಹಾಕಿರ್ತೀವಲ್ಲ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿರ್ತೈತಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಈಗ ನಮ್ಮದು ಸಂಡ್ಗಿ ಹುಳಿ ರೆಡಿ ಆದಂಗೆನ ರೊಟ್ಟಿ ಚಪಾತಿ ಅನ್ನೋದ್ ಜೊತೆ ಮಸ್ತ್ ರುಚಿ ಇರ್ತತಿ ಸಲ ಟ್ರೈ ಮಾಡಿ ನೋಡ್ರಿ ಹಂಗೆ ಹೆಂಗಿತ್ತು ಅಂತ ನೀವು ನಂಗೆ ಕಾಮೆಂಟ್ನಾಗ ತಿಳಿಸ್ರಿ ಯಾವ ತರಕಾರಿನೂ ಬಳಸಂಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿನೂ ಬಳಸ್ಲಾರ್ದಂಗೆ ಬಹಳ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಬಿಸಿ ಬಿಸಿ ಅನ್ನದ ಅಂತ ಒಂದು ಸ್ವಲ್ಪ ತುಪ್ಪ ಮತ್ತು ಸೈಡ್ಗೆ ಉಪ್ಪಿನಕಾಯಿ ಹಪ್ಪಳ ಇವಿದ್ಬಿಟ್ರಂತೂ ಮಸ್ತ್ ರುಚಿ ಅನ್ನಿಸ್ತತಿ ಆಹಾ ಏನು ಘಮ ಅಂತೀರಿ ಈ ಹುಳಿ ಪುಡಿ ಹಾಕಿರೋದ್ರಿಂದ ಮಸ್ತ್ ಘಮ ಇರ್ತತಿ ಹುಳಿ ಪುಡಿ ಹೆಂಗೆ ಮಾಡೋದಂತ ನಾನು ನಿಮ್ಗೆ ಆಗ್ಲ ಆಲ್ರೆಡಿ ತೋರಿಸೀನಿ ಎರಡು ಥರದ ಹುಳಿ ಪುಡಿ ಮಾಡಿ ತೋರಿಸ್ತೀನಿ ನಿಮ್ಗೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಲಿಂಕ್ ಹಾಕ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು